ಮಾಡದ ಇವರನ್ನು ಅಕ್ಷರಸ್ಥ ಕೊಳ್ಳಲು ಅವರು ಬಯಸದಿದ್ದರೂ ಇವರ ಚಾರಿತ್ರವಧೆ ಮಾಡುವಲ್ಲಿ ಸ್ವಲ್ಪವೂ ಹಿಂಜರಿಯರು ಹೀಗೆ ಮಾಡುವುದರಿಂದ ಮಾಡುವುದರಿಂದಾದರೂ ಒಂದು ವೇಳೆ ತಮ್ಮ ಮತ ಪದ್ಧತಿಯ ಮಿಥ್ಯಗಳನ್ನು ಕಾಪಾಡಿಕೊಳ್ಳುವುದು ಸಾಧ್ಯವಾಗಬಹುದು ಅವರ ಅಭಿಪ್ರಾಯ ಪ್ರಿಯರೇ ಇಲ್ಲಿ ಸೂಚಕವಾದಂತಹ ಈ ಒಂದು ಕಾರ್ಯಗಳಿಂದ ಏನಾಗಿದೆ ಅಂತಂದ್ರೆ ಅಲ್ಲಿದ್ದಂತ ಒಂದು ಯಹೂದಿಗಳಿಗೆ ಅಹ್ ನಮ್ಮನ್ನ ಒಂದು ಬದಲಾವಣೆ ಮಾಡೋದಕ್ಕೋಸ್ಕರ ಏನೋ ಬಂದಿದ್ದಾರೆ ಅನ್ನೋ ಒಂದು ಸಂಗತಿಯಲ್ಲಿ ಅವರು ತಿಳ್ಕೊಂತಾರೆ ಬಟ್ ಇಲ್ಲ ಆತ್ಮೀಯರೇ ಇಲ್ಲಿ ಏನಾಗಿದೆ ಅಂತಂದ್ರೆ ಯೇಸು ಕ್ರಿಸ್ತರು ಇದು ಧರ್ಮಶಾಸ್ತ್ರನೇ ತದ್ವಿರುದ್ಧವಾಗಿ ಮಾಡೋದಿಕ್ಕೆ ಅವ್ರು ಬಂದಿಲ್ಲ ಅದ್ರಲ್ಲಿ ಇರೋದನ್ನ ಸಂಪೂರ್ಣ ಅರ್ಥ ಪಡಿಸೋದಕ್ಕೋಸ್ಕರ ಯೇಸುಕ್ರಿಸ್ತರು ಬಂದಿರೋದು ಉದಾಹರಣೆ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ಈಗ ಒಂದು ಪಾಠ ಇರುತ್ತೆ ಅನ್ಕೊಳ್ಳಿ ಹೇಗೆ ಒಂದು ಉಪದೇಶ ಮಾಡೋ ಗಳು ಅದನ್ನ ಯಾವ ರೀತಿ ಶೇ ಸ್ಟೂಡೆಂಟ್ಸ್ ಗಳಿಗೆಲ್ಲ ಹೇಳ್ಕೊಡ್ತಾರೋ ತಿಳಿಸಿ ಪಾಠ ಮಾಡ್ತಾರೋ ಅದೇ ತರ ಇಲ್ಲೂ ಕೂಡ ಯೇಸು ಕ್ರಿಸ್ತರು ಏನ್ ಮಾಡಿದ್ದಾರೆ ಅಂತಂದ್ರೆ ಧರ್ಮಶಾಸ್ತ್ರನ ಒಂದು ನ ಸಂಪೂರ್ಣವಾಗಿ ನೀಟಾಗಿ ಆ ಸೊಕ್ಕಿಯ ಜನರಾಗಿರೋಗೆ ತಿಳಿಸಿ ಹೇಳಿರೋದು ಅದ್ರ ಮುಖಾಂತರ ಅವ್ರಿಗೆ ಹಲವಾರು ರೀತಿಯ ಒಂದು ವಿಚಾರಗಳನ್ನ ತಿಳಿಸಿರೋದನ್ನ ನಾವಿಲ್ಲಿ ನೋಡೋದಕ್ಕೆ ಸಾಧ್ಯ ಆಗಿರುತ್ತೆ ಮುಂದಿನ ಒಂದು ಕಾರಣ ಅವ್ರು ಏನ್ ಮಾಡ

ತನಗಿರುವ ಅಧಿಕಾರದ ವಿಷಯದಲ್ಲಿ ನಮ್ಮ ಕರ್ತನು ನೀಡಿದ ಉತ್ತರವು ಅವರಿಗೆ ಇನ್ನು ಸಿಟ್ಟೇರುವಂತೆ ಮಾಡಿತು ಅನೇಕರು ಆಲೋಚಿಸುವುದಾಗಿ ತೋರಿ ಬಂದಂತೆ ಇದು ಆತನು ತನ್ನನ್ನು ಯಹೋವನೆಂದು ಪ್ರಕಟ ಮಾಡಿಕೊಂಡನೆಂಬ ಕಾರಣಕ್ಕಾಗಿ ಅಲ್ಲ ಆದರೆ ತಾನು ಯಹೋವನ ಮಗನೆಂಬುದು ಹಾಗೂ ತನ್ನ ತಂದೆಯೇ ಕೆಲಸ ಮಾಡಲು ನನಗೆ ನೀಡಿರುವ ನೀಡಿರುವನು ಎಂದು ಪ್ರಕಟ ಮಾಡಿದ್ದ ಕಾರಣದಿಂದಾಗಿತ್ತು ಇಲ್ಲವೇ ಯಹೂದ್ಯರು ಈ ವಿಷಯದಲ್ಲಿ ಆತನನ್ನು ತಪ್ಪಾಗಿ ತಿಳಿಕೊಂಡಿದ್ದರೆಂದಲ್ಲ ಅವರ ಸಿಟ್ಟಿಗೆ ಕಾರಣವೇನ್ವೆಂದರೆ ಆತನು ತನ್ನನ್ನು ದೇವರ ಮಗನೆಂದು ಹೇಳಿಕೊಂಡಿದ್ದರಲ್ಲಿ ತಮಗಿಂತಲೂ ಬಹು ಬಹು ಅಧಿಕಾರವಾದ ಅಧಿಕವಾದ ಒಂದು ಸ್ಥಾನಮಾನಗಳನ್ನು ಆತನು ಪಡಕೊಂಡಿದ್ದನೆಂದು ಹೇಳಿಕೊಂಡಿರುವನೆಂಬ ಅವರ ಭಾವನೆ ಹೇ ಹೀಗೆ ಹೇಳಿಕೊಳ್ಳುವುದರಲ್ಲಿ ಯಹೋವನಿಗೆ ಅತಿ ಸನಿಹವಾದ ಗುಣಸಂಬಗಳನ್ನು ಹೊಂದಿದವನೆಂಬುದು ಇಲ್ಲಿ ಅಡಕವಾಗಿರುವುದು ಈ ರೀತಿಯಲ್ಲಿ ಕರೆದುಕೊಳ್ಳುವುದು ಒಂದು ದೇವದೋಷಣೆ ಎಂದು ಅವರು ಪರಿಗಣಿಸಿದ್ದರು ನಮ್ಮ ದಿನದ ಪರಿಸಾಯರ ಉತ್ತರಾಧಿಕಾರಿಗಳು ನಮ್ಮ ಕರ್ತನು ಹೇಳಿ ಹೇಳಿಕೊಂಡಿದ್ದಕ್ಕಿಂತಲೂ ಇನ್ನು ಮುಂದೆ ಹೋಗಿ ಆತನು ಎಂದು ಹೇಳಿಕೊಳ್ಳದನ್ನು ಆತನ ವಿಷಯವಾಗಿ ಹೇಳಿಕೊಂಡಿರುವರು ಕೊಂಡಿರುವರು ಅದೇನೆಂದರೆ ಆತನೇ ತಂದೆ ಎಂದು ಮತ್ತು ಆತನು ಯಾವಾಗಲೂ ತಂದೆಯಾಗಿದ್ದು ಮಗನು ಸಹ ಆಗಿರುವನೆಂದು ಅಲ್ಲದೆ ಈ ಇಬ್ಬರು ಒಂದೇ ವ್ಯಕ್ತಿಯಾಗಿದ್ದು ಅವರು ಕೇವಲ ಒಂದೇ ಮನಸ್ಸು ಉದ್ದೇಶ ಭಾವ ಚಿತ್ತ ಸಾಮರ್ ಸಾಮರಸ್ಯದಿಂದ ಕೂಡಿರುವ ಇಬ್ಬರು ವ್ಯಕ್ತಿಗಳಲ್ಲವೆಂಬುದು ದೇವರ ಮಕ್ಕಳೆಂದು ಹೇಳಿಕೊಂಡು ದೇ ವಾಕ್ಯದಲ್ಲಿರುವ ಈ ಶಬ್ದದ ಪ್ರ ಪ್ರಭಾವ ಮಹತ್ವಗಳನ್ನು ಅನ್ವಯ ಮಾಡಿಕೊಳ್ಳುವ ಈ ದಿನದ ಸಹೋದರರನ್ನು ಇವರು ಬಹು ಅಪರಾಧಿ ಭಾವದಿಂದ ನೋಡುವರು ಅನೇಕರಿಗೆ ಚೆನ್ನಾಗಿ ತಿಳಿದಿರುವ ಹಾಗೆ ಹೋಹಿಯೋದಲ್ಲಿರುವ ಕ್ರೈಸ್ತ ಧರ್ಮ ಶಿಕ್ಷಣ ಶಾಲೆಯ ಸೆಮಿನರಿ ಒಬ್ಬ ಪ್ರಮುಖ ದೈವಶಾಸ್ತ್ರ ಪಂಡಿತರು ಹಾಗೂ ಪ್ರಾಧ್ಯಾಪಕರು ಸತ್ಯವೇದ್ ಸತ್ಯವೇದಾಧ್ಯಯನ ಪಾಠಮಾಲೆಯ ಸ್ಟಡೀಸ್ ಇಂದ ಸ್ಕ್ರಿಪ್ಚರ್ ವಿಷಯವಾಗಿ ಅವಾ ಅವಾಚ್ಯ ಭಾಷೆಯಲ್ಲಿ ವಿಮರ್ಶೆ ಮಾಡಿ ಪ್ರಕಟಿಸಿ ಪ್ರಕಟಿಸಿರುವರು ಅದರಲ್ಲಿ ಅವರ ಮುಖ್ಯವಾದ ಅಂಶವೇನೆಂದರೆ ಸತ್ಯವೇದದಲ್ಲಿ ನಿರೂಪಿಸಿ ನಮಗೆ ನೀಡಿರುವ ಅಮೂಲ್ಯವು ಉತ್ಕೃಷ್ಟವೂ ಆದ ವಾಗ್ದಾನಗಳ ಆಧಾರದ ಮೇಲೆ ಕ್ರೈಸ್ತ ಸಭೆಗೆ ನೀಡಿರುವ ಉನ್ನತ ಸ್ಥಾನದ ಕರೆಯ ವಿಷಯವಾದ ನಿರೀಕ್ಷೆಯು ಒಂದು ಅಡಚಣೆಯ ಅಡಚಣೆಯಾದದೆಂಬಂತೆ ಹಾಸ್ಯಾಸ್ಪದವಾಗಿ ಹೇಳಿರುವುದು ಅಪಸ್ತರನ್ನು ಪ್ರಕಟಿಸಿ ಹೇಳಿರುವಂತೆ ಇದರ ಉದ್ದೇಶವು ನಾವು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆನ್ನುವ ಉದ್ದೇಶ ಎರಡನೇ ಪೇತ್ರ ಒಂದು ನಾಲ್ಕು ಪ್ರಿಯ ಸಹೋದರ ಮತ್ತು ಸಹ ಈ ಒಂದು ನಮ್ಮ ಸರಳವಾಗಿ ರಜಲ್ ಬ್ರದರ್ ತುಂಬಾ ಸರಳವಾಗಿ ತಿಳಿಸ್ತಾ ಇದಾರೆ ಯಾವ ಒಂದು ವಿಚಾರದಲ್ಲಿ ಅಂತ ನಾವು ನೋಡ್ಬೇಕಾದ್ರೆ ಆತ್ಮೀಯರೇ ಈ ಒಂದು ಘಟನೆ ನಡೆದಿದೆಯಲ್ಲ ಈ ಒಂದು ಘಟನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಪಾಠನ ಹೇಳ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ದೇವರ ಮಗನು ಅನ್ನಿಸ್ಕೊಂಡಿರುವಂತ ಯೇಸು ಕ್ರಿಸ್ತರು ಕೂಡ ತನ್ನ ತಂದೆಯ ಬಗ್ಗೆ ಪರಿಚಯನೂ ಕೂಡ ಮಾಡಿದ್ದಾರೆ ಅಂದ್ರೆ ತಂದೆ ಯೋಜನೆನ ಪರಿಚಯ ಮಾಡಿದ್ದಾರೆ ಯಾವ ರೀತಿ ತಂದೆ ದೇವರ ಒಂದು ಯೋಜನೆನೆ ಕೆಟ್ಟದಕ್ಕೆ ಫಸ್ಟ್ ಅವಕಾಶನ ಕೊಟ್ಟಿದ್ದಾರೆ ಅದಾದ್ಮೇಲೆ ಪ್ರತಿಯೊಬ್ರು ಪಾಠ ಕಲ್ತ ನಂತರ ಅವರು ಒಂದು ಪರಿಜ್ಞ ಪರಿಜ್ಞಾನ ಹೊಂದ್ಕೊಂಡ ತಕ್ಷಣ ಒಳ್ಳೇದನ್ನ ಕೊಡೋದು ಸಾವಿರ ವರ್ಷದಲ್ಲಿ ಈಗ ನೋಡಿ ಆತ್ಮೀಯರೇ ಸು ಒಂದು ಉದಾಹರಣೆನೂ ಕೂಡ ಕೊಟ್ರು ಹೇಗೆ ಈಗ ಆರೋ ಅನಾರೋಗ್ಯದಲ್ಲಿರುವಂತ ವ್ಯಕ್ತಿ ಆ ಒಂದು ಅದೇ ಸಂಬಂಧಪಟ್ಟಂತ ಪಟ್ಟಂತ ಒಂದು ಟ್ಯಾಬ್ಲೆಟ್ಸ್ ಮೆಡಿಸಿನ್ಸ್ ಎಲ್ಲ ತಗೊಂಡು ಹೇಗೆ ಕ್ಯೂರ್ ಆಗ್ತಾನೋ ಅದೇ ತರಾನೇ ಎಲ್ರು ಕೂಡ ಏನಾಗ ಓಡಿದಾರೆ ಪಾಪದ ಪಾಲಿಗೆ ಆ ಮರಣ ಅನ್ನೋದನ್ನ ಹೊಂದ್ಕೊಬಿಟ್ಟಿದಾರೆ ಅದನ್ನ ಅವರು ತ್ಯಜಿಸ್ಬೇಕು ಅಂತ ನಾವು ನೋಡಬೇಕಾದ್ರೆ ಅದಕ್ಕೆ ಆದಂತ ಒಂದು ಸೂಕ್ತವಾದಂತಹ ಒಂದು ಚಟುವಟಿಕೆಗಳನ್ನ ಅವರ ಜೀವನ ದಿನನಿತ್ಯ ಜೀವಿತದಲ್ಲಿ ನಡೀತಿರುವಂತ ಒಂದು ಘಟನೆಗಳನ್ನ ತ್ಯಜಿಸಿ ಅವರ ದೇವರಲ್ಲಿ ಐಕ್ಯತೆ ಆಗ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಇದನ್ನ ಕೆಲವರು ಏನ್ ಮಾಡಿದ್ದಾರೆ ಅಂತಂದ್ರೆ ಕೆಲವೊಂದು ಡಾಕ್ಟ್ರಿನ್ ಗಳಲ್ಲಿ ಕೆಲವೊಂದು ಸಂಶೋಧನ ಸಂಶೋಧನಾ ಕಾರ್ಯರು ಅಂತ ಅಂದ್ಬಿಟ್ಟು ನಾವೆಲ್ಲ ಹೇಳ್ತೀವಿಲ್ಲ ಅವರೆಲ್ಲ ಏನ್ ಮಾಡಿದರೆ ಬೈಬಲ್ ನ ತೆಗೆದು ನೋಡಿದಾಗ ಓದಿದಾಗ ಈ ಒಂದು ಸ್ಕ್ರಿಪ್ಷನ್ಸ್ ಗಳನ್ನೆಲ್ಲ ಇದನ್ನ ತುಂಬಾ ಜನ ಗೇಲಿ ಮಾಡಿರೋದು ಸಹಜ ಇಲ್ಲಿ ನೋಡ್ತೀವಿ ಸೊ ಇದು ಎಲ್ಲಾ ಕಡೆನೂ ಸಾಧ್ಯ ಅಂತ ಅಂದ್ರೆ ಖಂಡಿತವಾಗ್ಲು ಆತ್ಮೀರೆ ಈ ಒಂದು ಸತ್ಯ ವಾಕ್ಯಗಳಲ್ಲಿ ಇರುವಂತ ಬೈಬಲ್ ನಲ್ಲಿ ಸತ್ಯ ವಾಕ್ಯಗಳನ್ನು ಕೂಡ ಹಲವಾರು ವಾಕ್ಯಗಳು ಏನಾಗಿರುತ್ತೆ ಅಂತಂದ್ರೆ ಒಂದು ಆತ್ಮೀಕವಾದಂತ ಒಂದು ವಿಚಾರಗಳನ್ನ ಹೇಳೋ ರೀತಿ ಇರುತ್ತೆ ಇದನ್ನ ಆತ್ಮಿಕವಾಗಿ ಇಲ್ದೇ ಇರೋ ವ್ಯಕ್ತಿ ಅಂದ್ರೆ ಕಾನ್ಸ್ರೇಟೆಡ್ ಆಗ್ಲಿ ಆ ಸಪೋಸ್ ಕ್ರೈಸ್ತ ನಮ್ದೇ ಇರೋ ಅಂತಾನೆ ಆಗ್ಲಿ ತಂದೆ ದೇವ್ನೇ ನಮ್ದೇ ಇರೋ ಅಂತವನ್ನೇ ಆಗ್ಲಿ ಯಾರಾದ್ರೂ ಓದ್ದಾಗ ಅವನ್ ಏನಾಗಿಸುತ್ತೆ ಅಂತ ಅಂದ್ರೆ ಇದಂಗ್ಯ ಮಾಡೋ ರೀತಿಯಲ್ಲಿ ಪರಿಣಾಮ ಬರುತ್ತೆ ಅಂದ್ಬಿಟ್ಟು ನಮ್ಗೆ ಹೇಳ್ತಾರೆ ಇದಕ್ಕೆ ನಮ್ಗೆ ಒಂದು ಉದಾಹರಣೆ ಕೂಡ ಕೊಟ್ಟಿದ್ದಾರೆ ನೋಡಿ ನಾವು ದೈವ ಸ್ವಯ ಎನ್ಬಿಟ್ಟು ಏನಿದು ಮನುಷ್ಯನಾಗೇನೆ ಇನ್ನೊಂದ್ ಏನು ದೈವ ಸ್ವಭಾವ ಹೊಂದ್ಕೊಬಿಡ್ತಾನ ದೇವರ ತರ ಆಗೋಗ್ಬಿಡ್ತಾನ ಮನುಷ್ಯ ಅನ್ನೋ ರೀತಿಯಲ್ಲಿ ಗೇಲಿ ಮಾಡೋದನ್ನೆಲ್ಲ ಕಾಮನ್ ಆಗಿ ಇಲ್ಲಿ ಹೇಳ್ತಾರೆ ಬಟ್ ಇದೆಲ್ಲಾ ನಾವು ಅಹ್ ಒಬ್ಬ ವ್ಯಕ್ತಿಗಳು ಹೇಳುವಂತ ಒಂದು ಮಾತು ಆದ್ರೆ ಆತ್ಮಿಕ ವಿಚಾರಕ್ಕೆ ಒರ್ಣಪಟ್ಟಿರೋಂತ ನಾವ್ ಹೇಳು ಈ ಒಂದು ಪದಗಳು ಮತ್ತೆ ಈ ಒಂದು ವಾಕ್ಯಗಳು ನಮಗೆ ನಮಗೆ ಇದೆ ಆಗಿದೆ ಇದೆ ಜೇನು ತುಪ್ಪಕ್ಕಿಂತ ಸಿಹಿಯಾದಂತ ಒಂದು ಮಧುರವಾದಂತ ಒಂದು ವಾಕ್ಯಗಳು ಇದು ಯೇಸು ಕ್ರಿಸ್ತ ನಮಗಾಗಿ ನಿಮಗೂ ನಮಗೆಲ್ಲರಿಗೋಸ್ಕರ ಕೊಡಲ್ಪಟ್ಟಿದ್ದು ಇದು ಕಾರ್ಯ ಸಾಧಕಂತ ನಾವು ನೋಡ್ಬೇಕಾದ್ರೆ ಮನ ಮುಟ್ಟುವಂತದ್ದೇ ಆಗಿರುತ್ತೆ ಮುಂದೆ ನಾವು ಪ್ಯಾರಾಡ್ ಮಾಡೋಣ ನೆಕ್ಸ್ಟ್ ಪ್ಯಾರಾ ಆ ಅನು ಸಿಸ್ಟರ್ ರೀಡ್ ಮಾಡ್ಬೇಕಾಗಿ ಕೇಳ್ಕೊಳ್ತೇನೆ ಮಗನು ತನ್ನಷ್ಟಕ್ಕೆ ತಾನೇ ಏನು ಮಾಡಲಾರನು ಎಂಬ ಹೇಳಿಕೆಯು ಹಾಗಿರುವಂತೆಯೇ ಕುತೂಹಲನು ಆತ್ಮ ಪ್ರೇರಿತನು ಆದ ಇದೇ ಬೋಧಕನು ನುಡಿದಿರುವ ಇತರ ಮಾತುಗಳಿಂದ ಸಾಕ್ಷಾಧಾರ ಹೊಂದದೆ ಹೋಗಿದ್ದಲ್ಲಿ ಇದು ತ್ರಯಕತ್ವವನ್ನು ನಂಬುವವರ ಸಾಧಾರಣವಾದ ಅಭಿಪ್ರಾಯಕ್ಕೆ ತದ್ವಿರುದ್ಧವಾಗಿರುತ್ತಿತ್ತು ಅದೇನೆಂದರೆ ಮಗನೇ ತಂದೆಯಾಗಿರುವನೆಂಬುದು ಕ್ಯಾಟಿಟಿಸಂ ಎಂಬ ಅವರ ಪ್ರಶ್ನೋತ್ತರ ಕೃತ್ಯದಲ್ಲಿ ಹೇಳಿರುವ ಬಲಾಧಿಕಾರಿಯಲ್ಲಿಯೂ ಮಹಿಮೆಯಲ್ಲಿಯೂ ಸಮಾನರು ಎಂಬ ಹೇಳಿಕೆಯು ಒಂದಕ್ಕೊಂದು ನೇರವಾಗಿ ತದ್ವಿರುದ್ಧವಾಗಿರುವುದು ಹೀಗಿದ್ದರೂ ತಂದೆಯು ಮಗನ ಮೇಲೆ ಮಮತೆ ಫಿಲಿಯೋ ಎಂಬ ಪದವು ವಾತ್ಸಲ್ಯವೆಂದಾಗುತ್ತದೆ ಇಡುತ್ತಾನೆ ಮತ್ತು ಈ ವಾತ್ಸಲ್ಯದ ಪರಿಣಾಮವಾಗಿ ಈತನ ಮೂಲಕವಾಗಿ ದೊಡ್ಡ ಅದ್ಭುತ ಕಾರ್ಯಗಳನ್ನು ಆಶ್ಚರ್ಯಕರ ಆಶ್ಚರ್ಯಗಳನ್ನು ತೋರಿಸುವನು ತೋರಿಸುತ್ತಿರುವನು ಹಾಗೂ ಮುಂದೆಯೂ ತೋರಿಸುವನು ನಮ್ಮ ಕರ್ತನು ಮಕ್ಕಳೆಂಬ ಮನೆತನದವರಲ್ಲಿ ಹಿರಿಯ ಸಹೋದರನಾಗಿ ವಾಗ್ದಾನ ಮಾಡಿರುವುದೇನೆಂದರೆ ತಂದೆಯು ತನಗೆ ತಿಳಿಸಿರುವುದನ್ನೆಲ್ಲಾ ಪ್ರತಿಯಾಗಿ ತಾನು ನಮಗೂ ತಿಳಿಸಿಕೊಡುವನು ಪ್ರಕಟಣೆಯ ಗ್ರಂಥದಲ್ಲಿ ಇದನ್ನು ನಮ್ಮ ಗಮನಕ್ಕೆ ಪರಿಣಾಮಕಾರಿಯಾಗಿ ತರಲಾಗಿರುವುದು ಈ ಹೇಳಿಕೆಯಲ್ಲಿ ವ್ಯಕ್ತವಾಗಿರುವುದೆಂದರೆ ಯೇಸು ಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಅವನ ಮೂಲಕ ಆ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಸೂಚಿಸಿದನು ಯೋಹಾನ ಹದಿನೈದನೇ ಅಧ್ಯಾಯ ಹದಿನೈದನೇ ವಚನ ಪ್ರಕಟಣೆ ಒಂದನೇ ಅಧ್ಯಾಯ ಒಂದನೇ ವಚನ ಮುಂದೆ ಒಂದು ನಿಗದಿತ ಕಾಲದಲ್ಲಿ ತನ್ನ ಮೊದಲನೆಯ ಬರುವಿಕೆಯಲ್ಲಿ ತಾನು ಮಾಡಿದ ಯಾವ ಕಾರ್ಯಗಳಿಗಿಂತಲೂ ದೊಡ್ಡದಾದ ಕಾರ್ಯದಲ್ಲಿ ನಾವು ಸಹ ಆತನೊಡನೆ ಪಾಲನ್ನು ಹೊಂದುವೆ ಎಂಬುದನ್ನು ನಮ್ಮ ಮದಲಿಂಗನು ನಮ್ಮ ನಾಯಕನು ಆದ ನಮ್ಮ ಹಿರಿಯ ಸಹೋದರನು ನಮಗೆ ಹೆಚ್ಚಿನ ವಾಗ್ದಾನವನ್ನು ಮಾಡಿದ್ದಾನೆ ಯೋಹಾನ ಹದಿನಾಲ್ಕನೇ ಅಧ್ಯಾಯ ಹನ್ನೆರಡನೇ ಯು ಸಿಸ್ಟರ್ ಪ್ರಿಯಾ ಸಹದರ ಮತ್ತು ಸಹೋದರಿ ಇಲ್ಲಿ ಏನೊಂದು ವಾಕ್ಯದ ಇಲ್ಲೊಂದು ವಾಕ್ಯದ ಬಗ್ಗೆ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ ಸೊ ನಾವ್ ಮೇಲ್ಕಂಡ ಒಂದು ಕಾಂಟೆಕ್ಸ್ ನಾವು ನೋಡಿರೋ ಪ್ರಕಾರ ಇನ್ನು ಯಾವ ಯಾವ ವಾಕ್ಯಗಳಲ್ಲಿ ಕೆಲವರು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನಮ್ಗೆ ಹೇಳ್ತಾ ಇದ್ದಾರೆ ನೋಡಿ ಮಗನು ತನ್ನ ಕಷ್ಟ ತನ್ನ ಕಷ್ಟಕ್ಕೆ ತಾನೇ ಏನು ಮಾಡಲಾರನು ಅನ್ನೋ ಒಂದು ವಾಕ್ಯ ಇದೆಯಲ್ಲ ಈ ಒಂದು ವಾಕ್ಯದಲ್ಲಿ ನಾವು ಓದಿದಾಗ ನಮ್ಗೆ ಅರ್ಥ ಆಗತ್ತೆ ಸೊ ಇದು ಖಂಡಿತವಾಗ್ಲೂ ತಂದೆ ದೇವ್ರೆ ಬೇರೆ ಎಸು ಕರಿಸ್ರೆ ಬೇರೆ ಅಂತ ಏನಕ್ಕೆ ಅಂದ್ರೆ ನಾವೆಲ್ಲ ಪಾಠ ಕೇಳಿದ್ದೀವಿ ನಮ್ಮ ಒಂದು ಮನೋಜ್ಞಾನ ತೆರೆಯಲ್ಪಟ್ಟಿದೆ ದೇವರ ಒಂದು ಅನುಗ್ರಹದಿಂದ ಆದ್ರೆ ಕೆಲವ್ರು ಈ ಒಂದು ವಾಕ್ಯಗಳನ್ನ ಓದ್ದಾಗ ಇದಕ್ಕೆ ಸಂಬಂಧಪಟ್ಟಂತ ಇನ್ನೂ ಅನೇಕ ವಾಕ್ಯಗಳನ್ನ ಓದ್ದಾಗ ಅದೇ ನಾ ಗ್ರೀಕ್ ಮತ್ತೆ ಇಬ್ರು ಭಾಷೆಗಳಲ್ಲಿ ಪಿಲಿಯೋ ಅಂತ ಅನ್ಬಿಟ್ಟು ನೋಡಿದಾಗ ಪ್ರಿಯರೇ ಈ ಶಬ್ದದ ವಾರ್ತೆಗಳನ್ನೆಲ್ಲ ನಾ ಅದನ್ನ ವ್ಯತ್ಯಾಸ ಮಾಡಿದಾಗ ಮಗನೂ ಒಬ್ರೆ ತಂದೆನೂ ಒಬ್ರೆ ಅನ್ನೋ ರೀತಿಯಲ್ಲೇ ಭಾವೈಕ್ಯತನ ಹೊಂದ್ಕೊಂಬಿಡ್ತಾರೆ ಪ್ರಿಯರೇ ಅದು ತಪ್ಪುರಿ ಸೊ ಬೈಬಲ್ ನಲ್ಲಿ ನಮ್ಗೆ ಕೆಲವೊಂದು ವಾಕ್ಯಗಳ ಆ ರೀತಿ ಹೇಳಿದ್ರು ಕೂಡ ಬಹುತೇಕ ವಾಕ್ಯಗಳು ಏನ್ ಹೇಳುತ್ತೆ ಅಂತಂದ್ರೆ ತಂದೆನೇ ಬೇರೆ ಏಸು ಕ್ರಿಸ್ತರೆ ಬೇರೆ ರಿಯಾಲಿಟಿ ನಾವು ನೋಡೋದೇ ಆದ್ರೆ ನಮ್ಗೆ ಫಿಫ್ತ್ ವ್ಯಾಲ್ಯೂಮ್ ಸ್ಟಡಿಲು ಕೂಡ ನಮ್ಗೆ ಸಂಪೂರ್ಣ ಒಂದು ಪಾಠನೆ ಕೊಟ್ಕೊಟ್ಟಿದ್ದಾರೆ ಪ್ರಿಯ ಸೋದರ ಮತ್ತು ಸೋದರನೆ ಟ್ರಿನಿಟಿ ಬಗ್ಗೆ ತ್ರಿಯೇಕ ಅನ್ನೋ ಒಂದು ಪಾಠನೇ ಇದೆ ಅದ್ರಲ್ಲಿ ಯಾವುದೇ ರೀತಿಯಲ್ಲಿ ತಂದೆ ದೇವರೇ ಆಗ್ಲಿ ಏಸು ಕ್ರಿಸ್ತರೆ ಆಗ್ಲಿ ಪವಿತ್ರಾತ್ಮನ ಆಗ್ಲಿ ಮೂರು ಒಬ್ರೇ ಅಲ್ಲರಿ ತಂದೆ ದೇವರೇ ಬೇರೆ ಯೇಸು ಕ್ರಿಸ್ತರೇ ಬೇರೆ ಇವರಿಬ್ಬರಿಂದ ಹೊರಡೋ ಶಕ್ತಿನೇ ಪವಿತ್ರ ಆತ್ಮ ಅನ್ನೋದನ್ನ ನಮ್ಗೆ ಪಾಠ ಪಾಠವಾಗಿಯೂ ವಾಕ್ಯದ ಒಂದು ಉಪದೇಶದಲ್ಲಿಯೂ ನೀಟಾಗಿ ನಮ್ಗೆ ಬೋಧನೆನ ತಿಳಿಸಿದರೆ ಪ್ರಿಯ ಸಹೋದರ ಮತ್ತು ಸೋದರರೇ ಅದಕ್ಕೆ ಸಂಬಂಧಪಟ್ಟಂತ ವಾಕ್ಯಗಳು ನೀವೆಲ್ಲ ಓದಿರ್ತೀರ ಪ್ರಕಟಣೆ ಗ್ರಂಥದಲ್ಲಿ ಯೋಹಾನ ಹದಿನೈದನೇ ಗ್ರಂಥದಲ್ಲಿ ಮತ್ತೆ ಯೋಹಾನ ಹದ್ನಾಲ್ಕನೇ ಒಂದು ಪುಟದಲ್ಲೂ ಕೂಡ ಇದ್ರ ಬಗ್ಗೆ ಮಾಹಿತಿಗಳನ್ನ ನಮ್ಗೆ ತುಂಬಾ ಸುಲಭವಾಗಿ ಹಂಚಿದ್ದಾರೆ ಪ್ರಿಯರೇ ಇದೆಲ್ಲ ನಾವ್ ನೋಡ್ಬೇಕಾದ್ರೆ ನಮ್ಗೆ ಎಲ್ಲಾ ಅನ್ಸೋಂತ ಒಂದೇ ಒಂದು ವಾರ್ತೆ ಏನು ಅಂತ ನಾವ್ ನೋಡ್ಬೇಕಾದ್ರೆ ಈ ಒಂದೆಲ್ಲಾ ಸತ್ಯವೇದದಲ್ಲಿ ಇಷ್ಟೆಲ್ಲ ನಿಗೂಢವಾದಂತ ಒಂದು ರಹಸ್ಯನ ನಮ್ಗೆ ಬೋಧಿಸಿದಾರಲ್ಲ ನಾವೇ ಭಾಗ್ಯಶಾಲಿಗಳು ಅಂತಾನೆ ಅರ್ಥ ಮುಂದಿನ ಒಂದು ಪ್ಯಾರ ರೀಡ್ ಮಾಡೋಣ ನೆಕ್ಸ್ಟ್ ಪ್ಯಾರ ಬೇರೆ ಯಾರಾದ್ರೂ ಓದ್ತೀರಾ ಯಾರ ಬಳಿ ಇದೆ ಚಿತ್ರಾ ಸಿಸ್ಟರ್ ರವಿ ಬ್ರದರ್ ಸರೋಜ ಸಿಸ್ಟರ್ ಶಾಂತಮ್ಮ ಸಿಸ್ಟರ್ ಹ

ಆತನು ಹೇಳಿಕೊಂಡಿರುವಂತೆ ತಂದೆಯು ಸತ್ತವರನ್ನು ಎಬ್ಬಿಸಿ ಬದುಕಿಸಲು ಅಧಿಕಾರವುಳ್ಳವನಾಗಿರುವಂತೆ ಮಗನಿಗೂ ಈ ಅಧಿಕಾರವನ್ನು ಅನುಗ್ರಹಿಸು ಅನುಗ್ರಹಿಸಿರುವನು ಇಲ್ಲವೇ ಈ ಹೇಳಿಕೆಯಲ್ಲಿ ನಮ್ಮ ಕರ್ತನು ಲಾಜರನನ್ನು ನಾಯಿನ್ ಹಳ್ಳಿಯ ವಿಧವೆಯ ಮಗನನ್ನು ಹಾಗೂ ಯಾಗಿರನ ಮಗಳನ್ನು ಎಬ್ಬಿಸುವುದು ಉಲ್ಲೇಖವಾಗಿರುವುದೆಂದು ನಾವು ಕಲ್ಪಿಸಿಕೊಳ್ಳಬೇಕಿಲ್ಲ ಅತಿ ಹೆಚ್ಚೇನೆಂದರೆ ಇವರುಗಳನ್ನು ಜೀವದಿಂದ ಎಬ್ಬಿಸಿರುವುದು ಪುನರುತ್ಥಾನ ಎಂಬುದರ ಸಂಪೂರ್ಣವಾದ ಅರ್ಥದಲ್ಲಿ ಇರುವುದಿಲ್ಲ ಈ ವ್ಯಕ್ತಿಗಳು ಮರಣದಿಂದ ಪರಿಪೂರ್ಣವಾದ ಜೀವ ಹೊಂದಲು ಪೂರ್ಣ ರೀತಿಯಲ್ಲಿ ಎಬ್ಬಿಸಲ್ಪಡಲಿಲ್ಲ ಬದಲಾಗಿ ನಾವು ನಿಜಕ್ಕೂ ಕಲ್ಪಿಸಿಕೊಳ್ಳಬೇಕೆ ಇರುವುದೆಂದರೆ ಮುಂದೆ ಸಭೆಯ ಪ್ರಭಾವಮಾನ ನಿರ್ಲಯತ್ವಗಳನ್ನು ಹೊಂದ ಸಲುವಾಗಿ ಭವಿಷ್ಯತ್ತಿನಲ್ಲಿ ಆಗುವ ಪುನರುತ್ಥಾನವನ್ನು ಮತ್ತು ಆನ ಸಾವಿರ ವರ್ಷದ ಕಾಲದಲ್ಲಿ ನ್ಯಾಯ ತೀರ್ಪಿಗೆ ಒಳಗಾಗುವ ಲೋಕದವರಿಗೆ ಆಗುವ ಪುನರುತ್ಥಾನವನ್ನು ನಮ್ಮ ಕರ್ತನು ಮುಂದಾಗಿ ನೋಡಿ ಹೇಳುತ್ತಿದ್ದನೆಂಬುದು ನೋಡಿ ನಾವು ಈ ಒಂದು ರೋಗ ವಾಸನೆ ಮಾಡಿರುವಂತ ಒಂದು ಸಂಗತಿನ ನಾವು ಇಲ್ಲಿ ಓದ್ಕೊಬರ್ಬೇಕಾದ್ರೆ ಇದು ನಮ್ ಕರ್ತನಿಗೆ ದೊಡ್ಡ ಕೆಲ್ಸನೇ ಅಲ್ವೇ ಅಲ್ವಂತೆ ಸತೋದರ್ನ ಬದುಕೋದ್ ಅಂತ ಒಂದು ದೊಡ್ಡ ದೊಡ್ಡ ಕೆಲ್ಸಗಳನ್ನೇ ಯೇಸು ಕ್ರಿಸ್ತನ್ ಮಾಡ್ಬಿಟ್ಟಿದ್ದಾರೆ ಪ್ರಿಯ ಸೋದರ ಮತ್ತು ಸೋದರರೆ ತಂದೆಯು ತಂದೆ ಹೇಳೋಂತ ಒಂದು ಸನ್ನಿವೇಶನೇ ಮಾತ್ರ ಹೆಸು ಕ್ರಿಸ್ರು ಮಾಡ್ಕೊ ಬಂದಿರೋದೇ ಹೊತ್ತು ಬೇರೆ ಏನು ಹೆಸರು ಕ್ರಿಸ್ತರು ಹೊಸ್ದಾಗ ಏನು ಕ್ರಿಯೇಟಿವಿಟಿ ಏನು ಮಾಡಿಲ್ಲ ರೀ ಅಂತ ಅಧಿಕಾರ ಇದ್ರೂನು ಕೂಡ ಹೆಸರು ಕ್ರಿಸ್ರು ಮಾಡಿಲ್ಲ ಯಾಕೆಂದ್ರೆ ತಂದೆಗೆ ವಿಧಿಯರಾಗಿದ್ರು ಆಮೇಲಿಂದ ಪ್ರಿಯ ಸೋದರ ಮತ್ತು ಸೋದರ ಅವರು ಪೂರ್ಣವಾಗಿ ಮನುಷ್ಯ ಸತೋದಂತ ಮನುಷ್ಯಗಳನ್ನ ಮೂರ್ ಜನರನ್ನ ಎಪ್ಸಿದ್ರು ನಾವ್ ನಮ್ಗೆ ಗೊತ್ತು ಒಬ್ಬಳು ಸ್ತ್ರೀನ ಮತ್ತೆ ಇನ್ನೊಬ್ಬ ಯುವನಸ್ಥನ್ನ ಮತ್ತೆ ಲಾಜರನ್ನ ಇವ್ರನ್ನೆಲ್ಲ ಎಬ್ಸಿದ್ರು ಪೂರ್ಣವಾಗಿ ಸತ್ತೋಗಿದ್ರು ಹೋಗಿದ್ರು ರೀ ಅವ್ರ ಜೀವಶ್ವಾಸ ಅಥಗ ಹೋಗ್ಯಲ್ ಹ್ಯಲ್ ಪಟ್ಟಿತ್ತು ಹ್ಮ್ ಏನೇನ್ ಡೆಡ್ ಬಾಡಿ ಆಗಿದ್ರು ಮತ್ತೆ ಏನ್ ಮಾಡಿದ್ರು ಅಂದ್ರೆ ಅದೇ ಜೀವಶ್ವಾಸನ ವಾಪಸ್ ಅವ್ರಿಗೆ ಹಾಕಿ ಮತ್ತೆ ಆ ಜೀವನ ಉಸಿರಾಡೋ ರೀತಿ ಮಾಡಿದ್ರು ಇವ್ರಿಗೇನು ಸಾವಿರ ವರ್ಷದಲ್ಲಿ ಮಾಡ್ತಾರಲ್ಲ ಸಂಪೂರ್ಣವಾದಂತ ಒಂದು ಪುನರುತ್ಥಾನ ಅದಲ್ಲಾ ಮಾಡಿಲ್ಲ ರೀ ಮತ್ತೆ ಇವ್ರು ಏನ್ ಮಾಡಿದ್ರು ಅನಾರೋಗ್ಯದಲ್ಲೋ ಏನೋ ಒಂದು ರೀತಿಯಲ್ಲೋ ಸಾವನ್ನ ಅನ್ಭವಿಸಿದಾರೆ ಅಂದ್ರೆ ಏನ್ ಅರ್ಥ ಅಂತಂದ್ರೆ ಆತ್ಮೀಯರೇ ಜಸ್ಟ್ ಸೇಮ್ ಆರೋಗ್ಯನ ಕೊಟ್ಟಿದ್ದು ಅನಾರೋಗ್ಯ ಇದ್ದ ಇದ್ದವ್ರನ್ನ ಆರೋಗ್ಯ ಕೊಟ್ಟಿರೋ ರೀತಿಯಲ್ಲೇನೆ ಯೇಸಕರ ಹೆಸರು ಮಾಡಲ್ಪಟ್ಟಿದ್ದಾರೆ ಇದನ್ನ ಮುಂಬರುವಂತ ದಿನದಲ್ಲಿ ಇಡೀ ಪ್ರಪಂಚಕ್ಕೆ ಮಾಡ್ತಾರೆ ಅಂದ್ರೆ ಯಾವ ರೀತಿ ಪರ್ಫೆಕ್ಟ್ ಆಗಿ ಮಾಡ್ತಾರೆ ಆ ಯಾವ ತರ ಅಂತ ನಾವ್ ನೋಡ್ಬೇಕಾದ್ರೆ ಜಸ್ಟ್ ಸುಮ್ನೆ ಜೀವಶ್ವಾಸ ಕೊಟ್ಬಿಡೋದು ಆ ಇರೋಷ್ಟು ದಿನ ಬದುಕ್ ಬಿಡೋದು ಆಮೇಲೆ ಸತ್ತಷ್ಟು ಹೋಗ್ಬಿಡೋದಲ್ಲ ರೀ ಪರ್ಫೆಕ್ಟ್ ಆಗಿ ಬದುಕೋರ್ಗೆ ಇನ್ನೂ ಆಯಾಸ್ ಜಾಸ್ತಿ ಇಂಪರ್ಫೆಕ್ಟ್ ಆಗಿರೋರಿಗೆ ಆಯಾಸ್ ಕಮ್ಮಿ ರೀ ನಮಗೆಲ್ಲ ಗೊತ್ತು ವಾಕ್ಯ ವ್ಯೂಹಾಯ್ ನಾವು ನೋಡಿದಿವಿ ಏಷ್ಯಾ ನಲವತ್ ಮೂರ್ ಇದೆ ಹದಿನೆಂಟು ಹೇಳೋ ಪ್ರಕಾರ ಪ್ರತಿಯೊಬ್ಬರಿಗೂ ಕೂಡ ಹಂಡ್ರೆಡ್ ಇಯರ್ಸ್ ಒಳಗಡೆನೆ ಅವನ ಒಂದು ಜಡ್ಜ್ಮೆಂಟ್ ನ ದೇವರು ಮಾಡ್ತಾರೆ ಅನ್ನೋದನ್ನ ನಾವು ನೋಡಿದ್ವಿ ನೆಕ್ಸ್ಟ್ ಮುಂದಿನ ಒಂದು ಪ್ಯಾರನ ನಾವು ನೋಡೋಣ ಮುಂದಿನ ಪ್ಯಾರಾ ಆ ಯಾರು ಬಳಿ ಇದೆ ಟೆಕ್ಸ್ಟ್ ಬುಕ್ ಅನು ಸಿಸ್ಟರ್ ನೀವೆ ಈ ಅಂಶವನ್ನು ಇಪ್ಪತ್ತೆರಡನೇ ವಚನದಲ್ಲಿ ರುಜುವಾತುಪಡಿಸಲಾಗಿದೆ ಅದೇನೆಂದರೆ ನ್ಯಾಯ ತೀರ್ಪಿನ ಅಧಿಕಾರವನ್ನೆಲ್ಲ ವರ್ಗಾಯಿಸಿರುವುದು ಪುನರುತ್ಥಾನದ ನಂತರ ದೊರಕುವ ಜೀವವು ನ್ಯಾಯ ವಿಚಾರಣೆಯನ್ನು ಯಶಸ್ಸಿನಿಂದ ದಾಳಿ ಬಂದವರಿಗೆ ಪ್ರತಿಫಲವಾಗಿ ದೊರಕುವಂಥದ್ದು ಪುನರುತ್ಥಾನವು ಈ ಸುವಾರ್ತೆಯಲ್ಲಿ ಉನ್ನತ ಉನ್ನ ಹಾಗೂ ಪ್ರಭಾವ ನಿರ್ಲಯತ್ವವನ್ನು ದೊರಕಿಸುವ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುವವರಿಗೆ ಇರುವ ಷರತ್ತಿನ ಅನುಸಾರ ಈಗ ಇತ್ತಿರುವ ನ್ಯಾಯ ವಿಚಾರಣೆ ಜಯ ಶಾಲಗಳಾದವರಿಗೆ ದೊರಕ ಸಭೆಯು ಈ ಸುವಾರ್ಥ ನೀಡಲಾಗಿರುವ ಉನ್ನತ ಸ್ಥಾನದ ಕಾರ್ಯ ಸಂಬಂಧವಾದ ವಿಧಿ ಅನುಸಾರವಾದ ನ್ಯಾಯ ವಿಚಾರಣೆ ಎಂಬ ಪರೀಕ್ಷಾ ಸಮಯದಲ್ಲಿದೆ ಕರ್ತನು ತನ್ನ ಯಜ್ಞ ಮೂಲಕ ವಿಮೋಚಿಸಿರುವ ಲೋಕದವರಿಗೂ ಸಹ ಸಾವಿರ ವರ್ಷದ ಆಳ್ವಿಕೆಯಲ್ಲಿ ನ್ಯಾಯ ವಿಚಾರ ಮಾಡುವನು ಲೋಕದವರಿಗಾಗುವ ನ್ಯಾಯ ವಿಚಾರಣೆಯಲ್ಲಿ ತನ್ನ ಸಹಗಳಾಗಿ ಮಾಡಿಕೊಳ್ಳುವ ವಾಗ್ದಾನವನ್ನು ಈಗ ನ್ಯಾಯ ವಿಚಾರಣೆಗೆ ಒಳಗಾಗುವ ಮೊದಲೀತಿ ಎಂಬವರಿಗೆ ಆತನು ನೀಡಿದ್ದಾನೆ ಒಂದು ಪರ್ಯಂತ ಆರು ಎರಡನೇ ವಚನ ಸಾವಿರ ವರ್ಷದ ಆಳ್ವಿಕೆಯ ಕಾಲದಲ್ಲಿ ಮರಣದಿಂದ ಎಬ್ಬಿಸಲು ನ್ಯಾಯ ವಿಚಾರಣೆಗೆ ಒಳಗಾಗುವ ನೀತಿ ನಿಯಮ ಸರಗಳನ್ನು ತಮ್ಮಲ್ಲಿ ವೃದ್ಧಿಪಡಿಸಿಕೊಂಡು ಕೊಂಡ ನ್ಯಾಯದಿಂದ ಪೂರ್ಣವಾಗಿ ಅಂಗೀಕರಿಸಲ್ಪಟ್ಟಾಗ ಪುನರುತ್ಥಾನ ಪೂರ್ಣ ತಲುಪಿ ಆ ಸಾವಿರ ಸಾವಿರವ ಶಾಲಿ ಮುಗಿಯುವಾಗ ಪರಿಪೂರ್ಣವಾಗಿಯೂ ನಿರಂತರವಾಗಿಯೂ ಇರುವ ಜೀವದೊಳಗೆ ಸೇರುವರು ಉಳಿದ ಎರಡನೇ ಮಣದಲ್ಲಿ ಸಿಸ್ಟರ್ ಮತ್ತು ಸೋದರಿ ನೋಡಿ ಇಪ್ಪತ್ತೆರಡನೇ ವಚನದಲ್ಲಿ ರುಜುವಾ ಪಡಿಸಿರೋ ರೀತಿಯಲ್ಲಿ ಯಾವ ರೀತಿ ಅಂತ ನಾವು ಗ್ರಹಿಸೋದೇ ಆದ್ರೆ ಒಂದು ನ್ಯಾಯ ವಿಚಾರಣೆ ಬಗ್ಗೆ ಇಲ್ಲಿ ಹೇಳ್ತಾ ಇದಾರೆ ಆತ್ಮೀಯರೇ ಈ ಒಂದು ಸಾವಿರ ವರ್ಷದಲ್ಲಿ ಯಾವ ರೀತಿ ದೇವರ ನ್ಯಾಯ ವಿಚಾರಣೆ ಮಾಡ್ತಾರೆ ಅಂತಂದ್ರೆ ಈಗ ಬಲಹೀನರು ಬ ಬಲಹೀನಾಗಿ ಮಾಡಿದಂತ ಈ ಒಂದು ಸೈತಾನ್ ಲೋಕದಲ್ಲಿ ಬಲಹೀನರಾಗಿದ್ದಾರೆ ಆದ್ರೆ ಅದೇ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಬಲಹೀನತೆ ಉಂಟಾಗುವಂತ ಒಂದು ಸನ್ನಿವೇಶಗಳೆಲ್ಲ ಇದೆಯಲ್ಲ ಮನುಷ್ಯನ ಸೆಳೆಯುವಂತ ಒಂದು ವಸ್ತುಗಳೇ ಆಗ್ಲಿ ಆಕರ್ಷಣೆಗಳೇ ಆಗ್ಲಿ ಒಂದು ಯಾವುದೇ ಒಂದು ಚಟುವಟಿಕೆಗಳೇ ಆಗ್ಲಿ ಅದ್ಯಾವುದೂ ಇರೋದಿಲ್ಲ ಅದ್ರಲ್ಲಿ ಅವರು ಆ ಒಂದು ಹಳೇದನ್ನ ಮಾಡಿದನ್ನೆಲ್ಲನು ಮರೆತು ದೇವರ ಒಂದು ವಾಕ್ಯನ ಕೇಳಿ ಅದ್ರಲ್ಲಿ ಕೆಲವೊಂದು ಗುಣಗಳನ್ನ ವೃದ್ಧಿ ಪಡಿಸ್ಕೊಳ್ಳೋದು ಪ್ರಿಯ ಸೋದರ ಮತ್ತು ಸೋದರ ಯಾವ ರೀತಿ ಪ್ರಿಯರೇ ಒಂದ ಒಂದು ಸಣ್ಣ ಉದಾಹರಣೆ ಈಗ ನೋಡಿ ಪ್ರತಿಯೊಬ್ಬರಿಗೂ ಒಂದೊಂದು ವಿಧವಾದಂತ ಒಂದು ಶೋಧನೆಗಳಿದೆ ಒಂದು ಒಂದು ಏಜ್ ಬಂದಾಗ ಆ ಒಂದು ಶೋಧನೆನ ಜಯಿಸುವಂತ ಒಂದು ಶಕ್ತಿ ಸಿಗುತ್ತೆ ಈಗ ನೋಡಿ ಹತ್ತು ವರ್ಷದಲ್ಲಿರುವಂತ ಒಂದು ಬಾಲಕನ್ಗೆ ಬಾಲಕಿಗೆ ಅವ್ರದೇ ಆದಂತ ಒಂದು ಶೋಧನೆ ಏನೋ ಸ್ಕೂಲ್ಸ್ ಹೋಮ್ ವರ್ಕ್ ಆ ರೀತಿ ಅದೇ ನೋಡಿ ಒಂದು ಇಪ್ಪತ್ತನೇ ವಯಸ್ಸಿಗೆ ಬಂದಿರೋರ್ಗು ಅವ್ರಿಗೆ ಆದಂತ ಒಂದು ಶೋಧನೆ ಅದೇ ಒಂದು ಮೂವತ್ತನೇ ವಯಸ್ಸಿಗೆ ಬಂದಾಗ ಒಂದು ಜವಾಬ್ದಾರಿಯ ಒಂದು ಶೋಧನೆ ನೆಕ್ಸ್ಟ್ ನಲ್ವತ್ತು ಅವ್ರ ಮೇಲೆ ಇರುವಂತ ಡಿಪೆಂಡೆನ್ಸಿಗಳನ್ನ ನೋಡ್ಕೊಳ್ಳೋ ಒಂದು ಶೋಧನೆ ಏನಂದ್ರೆ ಆ ಒಂದು ಏಜ್ ಬಂದಾಗ್ಲೇನೆ ಪ್ರಿಯರೇ ಆ ಒಂದು ಶೋಧನೆಗಳನ್ನ ಗ್ರಾಸ್ ಮಾಡಿಕೊಂಡು ಅದರ ತಕ್ಕಂತೆ ಒಂದು ಡಿಸಿಷನ್ ತಗೊಂಡು ಅದಕ್ಕೆ ಆದಂತ ಒಂದು ಪಾಠಗಳನ್ನ ಕರಿತೀತಿ ಮತ್ತೆ ಎಡು ಬೀಳ್ದ ರೀತಿ ಮಾಡೋದು ಆ ಏನು ಅಂತ ನಾವ್ ನೋಡ್ಬೇಕಾದ್ರೆ ಅನುಭವ ರೀ ಇದನ್ನೇ ನ್ಯಾಯ ವಿಚಾರಣೆ ಟ್ರಯಲ್ಸ್ ಅಂತ ಕರೆಯೋದು ಈಗ ತಪ್ಪಿತಸ್ಥ ಅಂತ ಅನ್ಬಿಟ್ಟು ಗೊತ್ತಿದ್ರು ಕೂಡ ತಕ್ಷಣ ಅವನ್ನ ಗಲೀಗ ಸಲ ಏನ್ ಮಾಡ್ತಾರೆ ಏನಿಗ್ ತಪ್ಪ ಮಾಡ್ದ ಹೆಂಗ್ ಮಾಡ್ದ ಯಾಕೋಸ್ಕರ ಮಾಡ್ದ ಅನ್ನೋ ಈ ಎಲ್ಲಾ ಅಂಶಗಳನ್ನ ವಾದ ಪ್ರತಿವಾದಗಳನ್ನೆಲ್ಲ ಮಾಡಿ ಆ ನಂತರ ಏನ್ ಮಾಡ್ತಾರೆ ಅಂತಂದ್ರೆ ಇವನು ಆರೋಪಿನ ಅದನ್ನ ನೋಡಿ ಹೇಳ್ತಾರೆ ಅದೇ ತರ ಅನೇ ಆತ್ಮೀಯರೇ ಏಸು ಕ್ರಿಸ್ತರು ತಂದೆ ದೇವರ ಒಂದು ಸಂಪೂರ್ಣವಾದಂತ ಯೋಜನೆ ಇದೆ ರೀ ಪ್ರತಿಯೊಬ್ಬನ್ಗುನು ಕೂಡ ಏನಕ್ಕೆ ಅಂತ ಅನ್ಬಿಟ್ಟು ನಾವು ನೋಡ್ಬೇಕಂದ್ರೆ ಇವಾಗ ಮೂರ್ನೇ ಹದಿನಾರು ವರ್ಷದಲ್ಲಿ ದೇವ್ರ ಲೋಕದ ಮೇಲೆ ಎಷ್ಟೋ ಪ್ರೀತಿ ನಿಟ್ಟು ತನ್ನೊಬ್ಬನೇ ಮಗನನ್ನು ಕೊಟ್ಟನು ಆತರ ನಮ್ ಒಬ್ಬನಾದರೂ ನಾಶ ಆಗ್ಬಾರ್ದು ಅಂದ್ರೆ ಏನರ್ಥ ಅಂದ್ರೆ ಪ್ರತಿಯೊಬ್ಬರಿಗೂ ಪುನರತನ ಮಾಡ್ತಾರೆ ಏಸು ಕ್ರಿಸ್ತರ ಮುಖಾಂತರ ಆದ್ರೆ ಪ್ರತಿಯೊಬ್ಬನು ಕೂಡ ನೆಕ್ಸ್ಟ್ ಸಾವಿರ ವರ್ಷದಲ್ಲಿ ತಪ್ಪು ಮಾಡ್ದೇನೆ ಕ್ರಿಸ್ತನ ಒಂದು ರಾಜ್ಯದಲ್ಲಿ ಐಕ್ಯನಾಗಿದುಕೊಂಡು ನಡೆದಿ ತೋರಿಸುವಂತ ಒಂದು ಒಳ್ಳೆ ಅವಕಾಶ ರೀ ಅದು ಅವ್ರಿಗೆ ಕಾನ್ಸಿಗ್ರೇಟೆಡ್ ಆಗಿರೋರ್ಗ್ ಈ ರೀತಿ ಬರಲ್ಲ ಈಗ್ಲೇ ನಮ್ಗೆ ಸಾವಿರ ವರ್ಷದಲ್ ನಾವ್ ನಡೀತಾ ಇದೀವಿ ಅನ್ನೋ ಒಂದು ಮನೋಭಾವದಲ್ಲಿ ನಾವ್ ಇರ್ಬೇಕು ಆ ಒಂದು ಹಂತದಲ್ಲಿ ನಾವ್ ಇತ್ಕೊಂಡು ನಮ್ಮ ನಮ್ಮ ರಕ್ಷಣೆಗಳನ್ನ ನಾವ್ ಸಾಧಿಸ್ಕೊಂಡ್ರೇನೆ ನಮ್ಮ ನಮ್ಮ ಕಿರೀಟಗಳನ್ನ ಜೋಪಾನವಾಗಿ ನಾವ್ ನಾವು ಧರಿಸ್ಕೊಂಡು ದೇವರ ಒಂದು ಭಾಗ ಸನ್ ಸನ್ಮಾರ್ಗದಲ್ಲಿ ನಾವು ನಿಲ್ಲೋದಕ್ ಸಾಧ್ಯ ರೀ ಇಲ್ಲ ಅಂದ್ರೆ ನಮ್ಮ ಒಂದು ಕಿರೀಟ ಬೇರೆಯವ್ರ ಬಳಿ ಹೋಗ್ತು ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ಲೋಕಕ್ ಬರಲ್ಲ ಎರಡನೇ ಮರಣ ಕೊಂಡ್ ಹೋಗ್ಬಿಡ್ತಿವಿ ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಬರೋದು ಎರಡನೇ ಮರಣ ಅಂದ್ಬಿಟ್ರು ಮುಂದಿನ ಒಂದು ಪ್ಯಾರ ನಾವು ರೀಡ್ ಮಾಡೋಣ ನೆಕ್ಸ್ಟ್ ಪ್ಯಾರ ಅಮೃತ ಸಿಸ್ಟರ್ ರೀಡ್ ಮಾಡಿ ದಯವಿಟ್ಟು ಲೋಕಕ್ಕಾಗುವ ನ್ಯಾಯ ವಿಚಾರಣೆಯು ನಮ್ಮ ಕರ್ತನ ಮೊದಲನೇ ಬರುವಿಕೆಯ ಸಮಯದಲ್ಲಿ ಪ್ರಾರಂಭವಾಗಲಿಲ್ಲವೆಂಬುದಕ್ಕೆ ಆತನ ಈ ಮಾತುಗಳೇ ನಮಗೆ ಸಾಕ್ಷಿಯಾಗಿವೆ ಲೋಕಕ್ಕೆ ತೀರ್ಪು ಮಾಡುವುದಕ್ಕಾಗಿ ನಾನು ಬಂದಿಲ್ಲ ಯೋಹಾನ ಹನ್ನೆರಡು ನಲವತ್ತೇಳು ಹಾಗೂ ಪುನಃ ಆತನು ಪ್ರಕಟ ಮಾಡಿ ಹೇಳಿರುವುದು ಅದು ಯಾವುದೆಂದರೆ ನಾನು ಆಡಿದ ಮಾತುಗಳು ಅದೇ ಅವನಿಗೆ ಕಡೆ ದಿನಗಳ ದಿನದಲ್ಲಿ ತೀರ್ಪು ಮಾಡುವುದು ಅಂದರೆ ಏಳು ಸಾವಿರ ವರ್ಷಗಳ ವರ್ಷ ದಿನಗಳ ಕಡೆ ಸಾವಿರ ವರ್ಷದ ದಿನ ಇದಕ್ಕೆ ಪೂರ್ಣವಾಗಿ ಹೊಂದಿಸಿಕೊಂಡೇ ಅಪೋಸ್ತರನ್ನು ಪ್ರಕಟಿಸಿ ಹೇಳಿರುವುದು ಆತನು ನಿಷ್ಕರ್ಷೆ ಮಾಡಿ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ ಯೋಹಾನ ಹನ್ನೆರಡು ಅಪೋತ್ಸಲ ಕೃತ್ಯಗಳು ಹದಿನೇಳು ಮೂವತ್ತೊಂದು ಒಂದು ಕೊರೆಂತ ಆರು ಎರಡು ಪ್ರಿಯರೇ ಇಲ್ಲಿ ಲೋಕದ ಒಂದು ಸಂಬಂಧಪಟ್ಟಂತ ಒಂದು ವಿಚಾರಣೆಗಳಿಗೆ ಯೇಸು ಕ್ರಿಸ್ತರು ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ ಯಾವ ರೀತಿ ಲೋಕ ತೀರ್ಪು ಮಾಡೋ ತರ ಲೋಕನ ತೀರ್ಪು ಮಾಡೋದಕ್ಕೋಸ್ಕರ ಎಸಕ್ ಹೆಸರು ಬಂದಿಲ್ವಂತೆ ಅವರು ಯಾರಿಗೋಸ್ಕರ ಒಂದು ಸಂಪೂರ್ಣವಾದಂತ ಯೋಜನೆಯನ್ನ ಪ್ರಕಟ ಪಡಿಸೋದಕ್ಕೆ ನೋಡಿ ಕೆಲವೊಂದು ವಾಕ್ಯಗಳನ್ನು ಕೂಡ ಹೇಳಿದರೆ ಅದನ್ನ ನಾವು ಓದುವಾಗ ಯೋಹಾನ ಹನ್ನೆರಡನೇದ ನಲ್ವತ್ತೆಂಟನೇ ವಚನ ಓದಿ ಸಿಸ್ಟರ್ಸ್ ಹನ್ನೆರಡು ಸಿಸ್ಟರ್ ವಿವಾಹನ ಹನ್ನೆರಡು ನನ್ನನ್ನು ಅಲಕ್ಷ್ಯ ಮಾಡದೆ ನನ್ನ ಮಾತುಗಳನ್ನು ಅಂಗೀಕರಿಸದೆ ಇರುವವನಿಗೆ ತೀರ್ಪು ಮಾಡುವಂಥದ್ದು ಒಂದು ಒಂದು ಅದೇ ಅದು ಯಾವ್ದೆಂದರೆ ನಾನು ಆಡಿದ ಮಾತು ಆ ಅದೇ ಅವನಿಗೆ ಕಡೆಯ ದಿನದಲ್ಲಿ ತೀರ್ಪು ಮಾಡುವುದು ಸರ್ ನೋಡಿದ್ರ ಅವ್ರು ಆಡಿರುವಂತ ಮಾತುಗಳು ಅಂದ್ರೆ ಏನು ಧರ್ಮಶಾಸ್ತ್ರ ಧರ್ಮಶಾಸ್ತ್ರದಲ್ಲಿ ಇಟ್ಕೊಂಡೇನೆ ಅವ್ರನ್ನ ಅಂತ್ಯದಲ್ಲಿ ಮತ್ತೆ ಎರಡನೇ ಬರವಿಕೆಯಲ್ಲಿ ಅವ್ರು ಪುನರುತ್ನಾಗಿ ಬರ್ತಾರಲ್ಲ ಪ್ರತಿಯೊಬ್ಬ ಮನುಷ್ಯರುಗಳು ಹೆಸರ ಒಂದ್ ಎರಡನೇ ಬರುವಿಕೆಯಲ್ಲಿ ಆ ಮನುಷ್ಯಗಳಿಗೆ ಆ ಒಂದು ಧರ್ಮಶಾಸ್ತ್ರದಲ್ಲೇನೆ ಅವ್ರಿಗೆ ವಿಚಾರಣೆ ನ್ಯಾಯ ವಿಚಾರಣೆ ಮಾಡ್ತಾರೆ ಯಾವ್ದೋ ಒಂದು ಬೇರೆ ಒಂದು ಯಾವ್ದೋ ಒಂದು ಸೆಕ್ಷನ್ಸ್ ನ ಆ ಸಿಮಿಲನ್ಸ್ ನ ಯಾವ ಒಂದು ಕೋರ್ಟ್ ಅಲ್ಲೆಲ್ಲ ಇರುತ್ತಲ್ಲ ಸೆನಾಟ್ರಿ ತರ ಅದೆಲ್ಲ ಏನಿರಲ್ಲ ರೀ ದೇವರ ಒಂದು ಧರ್ಮಶಾಸ್ತ್ರ ಆ ಯಾವ ರೀತಿ ಓವರ್ಕಮ್ ಮಾಡ್ಬೇಕು ಯಾವ ರೀತಿ ಈ ಒಂದು ಪಾಪನ ಬಿಡ್ಬೇಕು ಯಾವ ರೀತಿ ನಮ್ಮನ್ನ ನಾವ್ ಅನ್ನೋ ಒಂದು ಹಲವಾರು ಇದೆ ಇದನ್ನ ನಾನು ಹೇಳ್ಕೊಂಡ್ ಹೋದ್ರೆ ತುಂಬಾ ಸಮಯನೇ ಬೇಕು ರೀ ಅಷ್ಟೆಲ್ಲಾ ಆತ್ಮೀಯರೇ ಅದನ್ನೆಲ್ಲಾನು ಬದಲಾಯಿಸಿ ಬದಲಾವಣೆನ ಹೊಂದಿ ವಾಕ್ಯದ ಪ್ರಕಾರ ನಡ್ಕೊಳೋಂತ ಒಂದು ಅವಕಾಶನೇ ಹೆಸಕರಿಸ್ರೆ ನಮ್ಗೆ ನಿಮ್ಗೆಲ್ಲಾರ್ಗು ಮಾಡಲ್ಪಡುವಂತ ಒಂದು ಸನ್ನಿವೇಶ ಇದು ಇನ್ನೊಂದು ವಾಕ್ಯ ಹೋದಣ ನೋಡಿ ಅಪೋಸ್ಟ್ರಾ ಕೃತ್ಯಗಳ ಹದಿನೇಳನೇ ಅಧ್ಯಾಯ ಮೂವತ್ತ ಒಂದನೇ ವಚನ ಯಾಕಂದರೆ ಆತನು ನಿಷ್ಕರ್ಷ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ ಅವನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ಇದನ್ನು ನಂಬುವುದಕ್ಕೆ ಎಲ್ಲರಿಗೂ ಆಧಾರ ಕೊಟ್ಟಿದ್ದಾನೆ ಅಂದನು ನೋಡಿದ್ರೆ ಆತ್ಮೀಯರೆ ಈ ಒಂದು ವಾಕ್ಯನ ನಾವು ಹಲವಾರು ಮಾಡಿ ಓದಿರ್ತೀವಿ ಇದನ್ನ ತುಂಬಾ ನಾವು ಡೀಪ್ ಆಗಿ ನಾವು ಸ್ಟಡಿ ಮಾಡೋದೇ ಆದ್ರೆ ಈ ಒಂದು ವಾಕ್ಯನೇ ಹೆಚ್ಚು ಕಮ್ಮಿ ಫಾರ್ಟಿ ಫೈವ್ ಮಿನಿಟ್ಸ್ ಸಬ್ಸೆಕ್ಟ್ ರೀ ನಮ್ಮ ಏರಿಯಾ ಸಹೋದರ ಆದಂತ ರಜರ್ ಬ್ರದರ್ ಕೂಡ ಅದ್ಭುತವಾಗಿ ಈ ಒಂದು ವಾಕ್ಯದ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ನೋಡಿ ಏನೊಂದ್ಸರಿ ಓದಿಸಿದ್ರೆ ಮೂವತ್ತೊಂದನೇ ವಚನನ್ನ ಸತ್ತವರು ಎದ್ದು ಬರುವ ಮೂವತ್ತೊಂದ್ರಿ ಯಾಕಂದರೆ ಆತನು ನಿಷ್ಕರ್ಷ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ ನೋಡಿ ನಿಷ್ಕರ್ಷ ಅಂದ್ರೆ ಏನರ್ಥ ಅಂತಂದ್ರೆ ಪಾಪ ರೈತವಾಗಿ ಇಡೀ ಲೋಕ ಕಲ್ಯಾಣಕ್ಕಾಗಿ ಬಂದಂತ ಒಬ್ಬ ಮನುಷ್ಯ ಯಾರು ಏಸು ಕ್ರಿಸ್ತಾರೆ ಅವರು ಕೈಯಲ್ಲೇ ಇದನ್ನೆಲ್ಲ ಯಾಕೆ ದೇವ್ರು ಮಾಡಿಸ್ತಾ ಇದಾರೆ ಅಂತಂದ್ರೆ ಒಂದು ಮಾದರಿ ಪ್ರಿಯೇ ಏನ್ ತಂದೆ ದೇವ್ರ ಏನಾದ್ರು ಭೂಲೋಕದಲ್ಲಿ ಬಂದ್ಬಿಟ್ಟು ಈ ರೀತಿ ಎಲ್ಲಾ ಒಂದ್ ಮಾದರಿ ತೋರಿಸಿದ್ರೆ ಇಲ್ಲಾರಿ ಅವ್ರೆ ಸುಪ್ರೀಮ್ ಆಗಿರೋದ್ರಿಂದ ಅದು ಮಾಡಕ್ ಆಗ್ಲಿಲ್ಲ ಆದ್ರೆ ಯೇಸು ಕ್ರಿಸ್ತರು ಒಂದ್ ಮಾದರಿ ಮಾಡಿದ್ದಾರೆ ಇದ್ಕೊಂಡು ಮನುಷ್ಯನಲ್ಲಿ ಬರುವಂತ ಒಂದು ಎಲ್ಲಾ ವಿಧವಾದಂತ ಒಂದು ಶೋಧನೆಗಳನ್ನೆಲ್ಲ ಯಾವ ರೀತಿ ಅವರು ಜಯಿಸಿದ್ರು ಅದೇ ತರ ಮನುಷ್ಯರಾಗಿರೋಣ್ಣು ಅವು ನೀವೆಲ್ಲರೂ ಕೂಡ ಜಯಿಸ್ಬೇಕು ಅನ್ನೋದನ್ನ ಇಲ್ಲಿ ತೋರಿಸಿದಾರೆ ಅಂದ್ರೆ ಎಲ್ಲಾ ಒಂದು ಸನ್ನಿವೇಶಗಳು ಆ ಎಲ್ಲಾ ಹಂತದ ಸನ್ನಿವೇಶಗಳನ್ನ ನಿಮ್ಗೆ ಆಲ್ರೆಡಿ ಹೇಳ್ದೆ. ಹತ್ತು ವರ್ಷದಿಂದ ಅಬ್ಬ ಬಾಂದ್ರೆ ಎಪ್ಪತ್ತೆಂಬತ್ತು ವರ್ಷದವರೆಗೂ ಬರುವಂತ ಎಲ್ಲಾ ಸನ್ನಿವೇಶಗಳನ್ನ ಓವರ್ಕಮ್ ಮಾಡುವಂತದ್ದು ಒಂದು ಆಗಿ ತಿಂಕ್ ಮಾಡೋದು ಒಂದು ಜ್ಞಾನ ಭರತವಾದಂತ ಒಂದು ತಿಂಕಿಂಗ್ ನ ಕೆಪಾಸಿಟಿ ಇರುತ್ತಲ್ಲ ಆ ರೀತಿ ಮಾಡೋದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಆದ್ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಪರಿಪೂರ್ಣವಾದಂತ ಒಂದು ಹಂತಕ್ಕೆ ಅವ್ರು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಇದನ್ನೇ ನಮ್ಗೆ ನಿಮ್ಗೆ ಇಲ್ಲಿ ಬೋಧನೆ ಮಾಡ್ತಾ ಇರೋದು ನೋಡಿ ಒಂದು ವಾಕ್ಯ ಓದಿ ಒಂದು ಕೊರಿಂದ ಆರು ಎರಡು ಒಂದು ಆರನೇ ಆರೇದಿ ಎರಡನೇ ವಚನ ದೇವಜನರು ಲೋಕಕ್ಕೆ ತೀರ್ಪು ಮಾಡುವರೆಂಬುದು ನಿಮಗೆ ತಿಳಿಯದು ಲೋಕ ನೋಡಿ ಜನರು ಅಂದ್ರೆ ಯಾರು ಫೋರ್ಟಿ ಫೋರ್ ಇಡೀ ಲೋಕಕ್ಕೆ ಅವ್ರು ತೀರ್ಪು ಮಾಡ್ತಾ ಇದಾರೆ ಅಂತಂದ್ರೆ ಏನರ್ಥ ಅಂತಂದ್ರೆ ಅವರು ಆ ತೀರ್ಪು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನೆಲ್ಲಾನು ಕೂಡ ಅರ್ಥ ಮಾಡ್ಕೊಂಡಿರೋದಕ್ಕೆ ಆ ಪೊಸಿಷನ್ ಕೊಡ್ತಾ ಇರೋದು ದೇವರು ಈಗ ಉದಾಹರಣೆ ಈಗ ಕೋರ್ಟ್ ಗಳೆಲ್ಲಾನು ಕೂಡ ನ್ಯಾಯಾಧೀಶರು ಏನು ಸುಮ್ನೆ ಲಾ ಓದ್ ತಕ್ಷಣ ಕೊಟ್ಬಿಡ್ತಾರ ಅಂದ್ರೆ ಇಲ್ಲಾರಿ ಅವರು ಲಾಯರ್ ಆಗಿ ಆ ಅಡ್ ಅಡ್ವೊಕೇಟ್ ಎಲ್ಲಾ ರೀತಿಯ ಒಂದು ಕೆಲಸಗಳೆಲ್ಲ ಇರುತ್ತೆ ಗ್ರೇಡ್ಸ್ ಗಳೆಲ್ಲ ಇರುತ್ತದೆಲ್ಲ ಮಾಡ ನಂತರನೆ ಅವ್ರ ಏನ್ ಆಗ್ತಾರೆ ಅಂತಂದ್ರೆ ಆ ಒಂದು ಜಡ್ಜ್ ಆಗಿ ನಿಲ್ಲೋದಕ್ ಸಾಧ್ಯ ಅದೇ ತರಾನೇ ಈ ಒಂದು ಚಿಕ್ಕ ಹಿಂಡು ಲಾಕ ಫೋರ್ಟಿ ಫೋರ್ ಹೇಳೋದಕ್ಕೆ ತುಂಬಾ ಸುಲಭ ಲಕ್ಷದ ನಲ್ವತ್ನಾಕು ಸಾವಿರ ಸದಸ್ಯರುಗಳು ರೀ ಆ ಸದಸ್ಯರುಗಳು ಎಲ್ರು ಕೂಡ ಆ ಪರಿಪೂರ್ಣವಾದಂತ ಒಂದು ಥಿಯರಿಟಿಕ್ ಆಗಿ ಪ್ರಾಕ್ಟಿಕಲ್ ಆಗಿ ಅಂದ್ರೆ ಆ ಯಾವ ರೀತಿ ಸಂಶೋಧನೆ ಕರವಾಗಿಯೋ ಮತ್ತು ನಾವ್ ನೋಡ್ಬೇಕಾದ್ರೆ ರಿಯಾಲಿಟಿ ಆಗಿನ ಎಲ್ಲಾ ರೀತಿಯವರು ಉತ್ತೀರ್ಣರಾಗಿರ್ತಾರೆ ಅಂತ ಮಕ್ಕಳನ್ನೇ ದೇವ್ರು ಆರಿಸಿ ಇಡೀ ಲೋಕನ ನ್ಯಾಯ ತೀರ್ಪು ಮಾಡೋದಕ್ಕೆ ಅವಕಾಶನ ಕೊಡ್ತಾರೆ ಆತ್ಮೀಯ ಸೋದರ ಮತ್ತು ಸಹೋದರ ಇದು ಎಂತ ಉನ್ನತವಾದಂತ ಕರೆ ಅಂತಂದ್ರೆ ಮನ ರೋಮಾಂಚನಗೊಳ್ಳುವಂತ ಒಂದು ವಿಶೇಷವಾದಂತ ಕರೆ ಇಂತ ಕರೆಗೆ ಗುಟ್ಟು ಬಂದಿರುವಂತ ನಮಗೆ ನಿಮಗೆ ತುಂಬಾ ಸುಲಭವಾದಂತ ಒಂದು ಮಾರ್ಗ ಏನು ಅಂತ ಅಂದ್ರೆ ವಾಕ್ಯದ ಪ್ರಕಾರ ನಡೆದು ಬಿಡೋದು ಅದನ್ನ ಮಾಡ್ಬಿಟ್ರೆ ನೋಡಿ ಆತ್ ಒಂದು ಕಿರೀಟ ಜಯಿಸೋದಕ್ಕೆ ಸಾಧ್ಯ ವಾಕ್ಯ ಒಂದು ಮುಂದಿನ ಒಂದು ಪ್ಯಾರಾನೀಟ್ ಮಾಡೋಣ ಮುಂದಿನ ಒಂದು ಪ್ಯಾರಾನ ಅನುಸೃಷ್ಟ ಓದ್ಬೇಕು ಕೇಳ್ಕೊಳ್ತೇನೆ ನಾಲ್ಕನೇ ಅಧ್ಯಾಯ ನಾಲ್ಕು ಮತ್ತು ಹತ್ತರ ಹೇಳಿಕೆಗಳಿರುವುದು ಸಹ ಮನುಷ್ಯನು ಮನುಷ್ಯ ನಿಂದನೆಯನ್ನು ಮೀರಿದವನಾದ ದೇವರು ತನ್ನ ಸೃಷ್ಟಿಯನ್ನು ಮುಗಿಸಿ ಆ ಕಾರ್ಯ ಮುಂದುವರಿಯುವುದನ್ನು ಬಿಟ್ಟು ಅದರ ಸೃಷ್ಟಿಯ ಮೇಲೆ ಶಾಪವನ್ನು ಬರಮಾಡಿದನು ಅಂದರೆ ತನ್ನ ಕೈ ಕೆಲಸಗಳಲ್ಲಿ ಮುಖ್ಯವಾದುದರ ಮೇಲೆ ಮರಣದಂಡನೆಯನ್ನು ವಿಧಿಸಿದನು ಆದರೆ ಆತನು ಈ ಸಂಗತಿಯನ್ನು ಕೈಬಿಟ್ಟರೂ ಈ ಮಾತಿನ ಒಂದು ಅರ್ಥದಲ್ಲಿ ಹೇಳುವುದಾದರೆ ಆತನು ಅದರಲ್ಲಿನ ತನ್ನ ಉದ್ದೇಶವನ್ನು ಬಿಟ್ಟುಕೊಡಲಿಲ್ಲ ಆದರೆ ಆತನು ಒಂದು ಸ್ತ್ರೀ ಸಂತತಿಯನ್ನು ಎಬ್ಬಿಸಿ ಅದು ಕಡೆಯದಾಗಿ ಆ ಅಕ್ಕನನ್ನು ತಲೆಯನ್ನು ಹಾಕಿ ಆತನ ಅಕ್ಕನ ಇದಲ್ಲಿನತೆ ನಮ್ಮ ಕಾಲದಲ್ಲಿರುವಂತೆ ಆತವಾಗಿರುವ ಮಾಡಿದ ವಾಗ್ದರಿ ಸರ್ಪವೂ ಮೂಲ ಶಿರಸು ಉದ್ದಿಂದ ಕೂಡಿರುವ ಕ್ರಿಸ್ತ ಭವನ ಸಂಕಟನ್ನು ತಿಳಿಸಲಾಗಿರುವುದು ಇದು ಸುವಾರ್ತ ಯುಗದ ಪರ್ಯಂತರ ಮುಂದುವರಿಯುತ್ತಿರುವುದು ಯೇಸು ಏಸು ಚಿಲು ಈ ಮೂಲಕವಾಗಿ ತನ್ನ ಮತ್ತು ಆತನ ದೇಹ ಅಂಗಗಳಾಗಿರುವ ಶ್ರಮಸ್ ಅನುಭವಿಸಿರುವರು ಯು ಸಿಸ್ಟರ್ ಪ್ರಿಯ ಸೌದರ ಮತ್ತು ಸೋದರನೆ ಇಲ್ಲಿ ಒಂದು ಭಾವೈಕ್ಯತೆ ಒಂದು ವಿಚಾರನ ಇಲ್ಲಿ ಆ ಒಂದು ಹಂತಕ್ಕೆ ಬರುವಂತ ಎಲ್ಲಾ ಮಕ್ಕಳ ಒಂದು ಜ್ಞಾನನೇ ಆಗ್ಲಿ ವಿವೇಕನೆ ಆಗ್ಲಿ ದೇವ್ರು ಏನ್ ಮಾಡ್ತಾರೆ ಒಂದು ಹತೋಟಿಯಲ್ಲಿ ಇಟ್ಸ್ಕೊಂಡು ನಡೆಸ್ತಾರಂತೆ ಅದನ್ನೇ ಇಬ್ರು ಇದ್ರಲ್ಲಿ ಹೇಳ್ತಾರೆ ಬಡೀ ಇಬ್ರು ವಾಕ್ಯನ ದಯವಿಟ್ಟು ಹೋಗಿ ಇಬ್ರಿಯ ನಾಲ್ಕನೇ ಹದಿ ನಾಲ್ಕರಿಂದ ಹತ್ತು ಇಬ್ರಿಯಾ ನಾಲ್ಕನೇ ಹದಿ ನಾಲ್ಕರಿಂದ ಹತ್ತು ಅದ್ ಬ್ರದರ್ಸ್ ಸಿಸ್ಟರ್ಸ್ ಹತ್ತನೇ ದೇವರು ತನ್ನ ಮುಗಿಸಿ ಹೇಗೆ ವಿಶ್ರಮಿಸಿಕೊಂಡನೋ ಹಾಗೆ ಆತನ ವಿಶ್ರಾಂತಿಯಲ್ಲಿ ಸೇರಿರುವವನು ಸಹ ತನ್ನ ಸಂಕಲ್ಪಗಳನ್ನು ಮುಗಿಸಿ ವಿಶ್ರಮಿಸಿಕೊಂಡಿದ್ದಾನೆ ಹತ್ತನೇ ವಚನ ವರ್ಗ ಹ್ಮ್ ಹತ್ತರಿಂದ ಹನ್ನೊಂದು ವಚನ ಅಲ್ವ ಬ್ರದರ್ ನಾಲ್ಕರಿಂದ ಹತ್ತು ನಾಲ್ಕರಿಂದ ಹತ್ತು ಇನ್ನೊಂದ್ ಸರಿ ಓದಿ ಸಿಸ್ಟರ್ ಕಟ್ ಕಟ್ ಆಯ್ತು ಯಾಕೋ ಹೌದ್ರಾ ಸರಿ ಸರಿ ಬ್ರದರ್ ಒಂದು ಸ್ಥಳದಲ್ಲಿ ಏಳನೆಯ ದಿವಸವನ್ನು ಕುರಿತು ದೇವರು ತನ್ನ ಸೃಷ್ಟಿ ಕಾರ್ಯಗಳನ್ನೆಲ್ಲ ಮುಗಿಸಿಬಿಟ್ಟು ಏಳನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನೆಂದು ಬರೆದದೆ ಆದರೆ ಆ ಆದರೆ ಈ ಸ್ಥಳದಲ್ಲಿ ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಹೇಳಿದ್ದಾನೆ ಹೀಗಿರಲಾಗಿ ಆ ವಿಶ್ರಾಂತಿಯಲ್ಲಿ ಕೆಲವರು ಸೇರಬೇಕೆಂಬ ಮಾತು ಇನ್ನೂ ಇರುವುದರಿಂದಲೂ ಮೊದಲು ಶುಭ ವರ್ತಮಾನವನ್ನು ಕೇಳಿದವರು ಅವಿದ್ಯರಾದ ಕಾರಣ ಅದರಲ್ಲಿ ಸೇರದೆ ಹೋದದರಿಂದಲೂ ಬಹು ಕಾಲ ಹೊಂದಿದ ನಂತರ ಆತನು ಸಾಕಬ್ರದ ಫಸ್ಟ್ನ ಏನಂತ ನಾವು ನೋಡ್ಬೇಕಾದ್ರೆ ಸತ್ಯ ಹರಿತಿರೋ ಸುಳ್ಳು ಸರಳವಾಗಿ ನಾವು ತಿಳ್ಕೊಳತ ಸತ್ಯ ಹರಿತಿರೋಂತ ಎಲ್ಲಾ ಸೋದರ ಸೋದರಿನೇ ಆಗ್ಲಿ ಅವ್ರಿಗೆ ಆದಂತ ಒಂದು ಅನುಭವನ ಇಲ್ಲಿ ನಮ್ಗೆ ವಾಕ್ಯದ ಪ್ರಕಾರ ಇಲ್ಲಿ ತಿಳಿಸ್ತಾ ಇದ್ದ ಉಪಚರ್ಸಲು ಅದನ್ನೇ ನಮ್ಗೆ ಹೇಳ್ಕೊಡ್ತಾ ಇರೋದು ಇಲ್ಲಿ ಕಡೆ ಕಾಲದಲ್ಲಿ ಆ ಸಹಿತ ತಲೆಯಲ್ಲಿ ಅಂದ್ರೆ ಏನರ್ಥ ಅಂತ ನಾವು ನೋಡ್ಬೇಕಾದ್ರೆ ಆತ್ ಸೈತಾನನ ಒಂದು ಮಂಕುತನಕ್ಕೆ ಇಡೀ ಲೋಕ ಒಳಗಾಗೋಗಿದೆ ಅಂತ ಏನ್ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಮಾಡ್ಬಿಟ್ಟಿದ್ದಾರೆ ಅವ್ರದ್ದೇ ಆದಂತ ಒಂದು ಆದಂತ ಒಂದು ಲಕ್ಷಣದಲ್ಲಿ ಬಿಟ್ಬಿಟ್ಟಿದ್ದಾನೆ ಇಲ್ಲರಿ ಆ ರೀತಿ ಇರೋದು ಒಳ್ಳೇದಲ್ಲ ಏನಕ್ಕೆ ನಮ್ಮ ಸೃಷ್ಟಿಕರ್ತರಾಗಿರೋ ತಂದೆ ದೇವರನ್ನ ನಾವು ಆರಾಧಿಸಬೇಕು ಅವರ ಒಂದು ವಾಕ್ಯದ ಪ್ರಕಾರ ನಾವು ಕೈಗೊಂಡ್ ನಡಿಬೇಕು ಈ ಒಂದು ಲೋಕದ ಆಚಾರ್ಯ ವಿಚಾರಗಳಿಗೆ ಆಗ್ಲಿ ಈ ಒಂದು ಲೋಕದಲ್ಲಿರುವಂತಹ ಒಂದು ಆಸೆ ಈಗ ಒಂದು ರೀತಿಯ ಒಂದು ಮನೋರೀತನಕ್ಕೆ ಆಗ್ಲಿ ನಾವು ಬೀಳ್ದೇನೆ ದೇವರ ಒಂದು ಐಕ್ಯತೆಯಲ್ಲಿ ನಾವು ಇದ್ವಿ ಅಂತಂದ್ರೆ ನಮ್ಮ ನಮ್ಮ ಒಂದು ರಕ್ಷಣೆಯನ್ನ ಸಾಧಿಸಿಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನ ಮುಂದಿನ ಒಂದು ಪ್ಯಾರ ನಾವು ನೋಡೋಣ ಮುಂದಿನ ಪ್ಯಾರ ಇದ್ರ ಬಗ್ಗೆನೇ ಹೇಳ್ತಾರೆ ನೋಡಿ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಸಿಸ್ಟರ್ ಅಮೃತ ಸಿಸ್ಟರ್ ಮಾಡಿ ಎಂಬ ಆ ಮಹಾ ಸಂತತಿ ಸಂತತಿಯಾದಾತನು ಪೂರ್ಣವಾಗಿ ಮಹಿಮೆಯೆಂದು ಹೊಂದುವ ಹಾಗೂ ಆತನ ದೇಹದ ಅಂಗಾಂಗಗಳಾಗಿರುವವರೆಲ್ಲರೂ ಆ ಸಿರಸ್ ಆಗಿರುವ ಆತನ ಮಹಿಮೆಯಲ್ಲಿ ಪಾಲನ್ನು ಹೊಂದಿ ಹೊಂದುವ ಸಮಯವು ಬೇಗನೆ ಬರುವುದು ಮತ್ತು ಆನಂತರ ಅಪೋಸ್ತರನ್ನು ಪ್ರಕಟ ಮಾಡಿ ಹೇಳಿರುವಂತೆ ಶಾಂತಿದಾಯಕನಾದ ದೇವರು ಶೀಘ್ರದಲ್ಲೇ ಸೈತಾನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿದು ಬಿಡುವನು ರೋಮಪುರ ಹದ್ನಾರು ಇಪ್ಪತ್ತು ಸಾವಿರ ವರ್ಷದ ಆಳ್ವಿಕೆಯ ಕಾಲದಲ್ಲಿ ಸೈತಾನನು ಬಂಧಿತನಾಗಿ ವಿಮೋಚಿಸಲ್ಪಟ್ಟ ಮಾನವ ಕುಲವು ನ್ಯಾಯನೀ ನ್ಯಾಯ ತೀರ್ವಿಕೆಗೆ ಒಳಗಾಗುವಾಗ ಶಿರಸ್ಸು ಹಾಗೂ ದೇಹದಿಂದ ಕೂಡಿರುವ ಈ ದಿವ್ಯ ವಿಮೋಚಕನನ್ನೇ ತಂದೆಯು ಅದರ ನ್ಯಾಯಾಧಿಪತಿಯನ್ನಾಗಿ ನೇಮಿಸಿದ್ದಾನೆ ಇದರ ಶಿರಸ್ಸು ಹಾಗೂ ಒಡೆಯನು ಆಗಿರುವ ಆತನು ತನ್ನ ಸ್ವ ತನ್ನ ಸ್ವಂತ ರಕ್ತದಿಂದ ಲೋಕವನ್ನು ವಿಮೋಚಿಸಿರುವನು ಸತ್ಯದ ಪರಿಜ್ಞಾನದ ಮೂಲಕವಾಗಿ ನೀತಿಯ ಶಿಕ್ಷಣ ಪಡೆದು ತಿದ್ದುಪಾಟು ಹೊಂದಲು ಇಚ್ಛಿಸುವವರೆಲ್ಲರನ್ನು ಮರಳಿ ತನ್ನ ವಶಕ್ಕೆ ಪಡೆದು ಮಿಕ್ಕ ಉಳಿದವರನ್ನು ಜನರೊಳಗಿಂದ ನಾಶ ಮಾಡುವನು ಅಪೋಸ್ತಲ ಕೃತ್ಯ ಎರಡು ಸಾರಿ ಮೂರು ಇಪ್ಪತ್ಮೂರು ಅಪೋಸ್ತಲನು ಭರವಸೆ ನೀಡಿ ಹೇಳಿರುವಂತೆ ಆತನು ಹೀಗೆ ವಿರೋಧಿಸುವ ಎಲ್ಲ ಅಧಿಕಾರವನ್ನು ದೊರೆತನವನ್ನು ಬಲವನ್ನು ಬಲವನ್ನು ತೆಗೆದು ಹಾಕಿ ರಾಜ್ಯವನ್ನು ತಂದೆಯಾದ ದೇವರಿಗೆ ಒಪ್ಪಿಸಿಕೊಡುವನು ಹೀಗೆ ತಂದೆಯು ಮನುಷ್ಯನನ್ನು ಅವಿದೇಯನಾಗಿ ಬಿದ್ದು ಹೋಗುವವರೆಗೂ ಕಾರ್ಯವನ್ನು ನಿರ್ವಹಿಸುತ್ತಿದ್ದನು ಮತ್ತು ಆನಂತರ ಮನುಷ್ಯನು ಮರುಸಂ ಮರುಸಂಧಾನಕ್ಕೆ ತರುವ ಕಾರ್ಯವನ್ನು ಅಲ್ಲದೆ ಮಾನವ ಕುಲಕ್ಕೆ ನ್ಯಾಯ ತೀರುವಿಕೆ ಮಾಡುವುದನ್ನು ಸಹ ಮಗನಿಗೆ ಒಪ್ಪಿಸಿರುವನು ತನ್ನ ಪ್ರತಿನಿಧಿಯಾದ ಮಗನ ಮೂಲಕವಾಗಿ ಎಲ್ಲವನ್ನೂ ಹೊಸದನ್ನಾಗಿ ಮಾಡಿದ ನಂತರ ಆತನು ತಂದೆಯು ಮನುಕುಲವನ್ನು ಪುನಃ ತನ್ನ ದೈವಾಧಿಕಾರ ವ್ಯಾಪ್ತಿಗೆ ಅಂಗೀಕರಿಸಿಕೊಳ್ಳುವನು ಒಂದು ಕೊರಂತ ಹದಿನೈದು ಇಪ್ಪತ್ನಾಲ್ಕು ಪ್ರಕಟಣೆ ಇಪ್ಪತ್ತೊಂದು ಐದು ನಿಮ್ದು